ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ ಸಿನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಬ್ರಿಟಿಷ್ ಆಡಳಿತದ ಬುನಾದಿ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ತಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಅಧ್ಯಯನಕ್ಕೆ ದೊರೆತವೆ ಅನ್ನುವ ವಿಚಾರವನ್ನು ವ್ಯಕ್ತಪಡಿಸಿ ಇವತ್ತಿನ ಕ್ಲಾಸಿಗೆ ಹಣಿಯಾಗೋಣ. ಆತ್ಮೀಯರೇ, ಬ್ರಿಟಿಷರ ಆಡಳಿತದ ಬುನಾದಿ ಮತ್ತು ಪರಿಣಾಮವನ್ನು ನೋಡಬೇಕಾದ್ರೆ, ಸರಿಸುಮಾರು 19ನೇ ಶತಮಾನದ ಆರಂಭದ ಅವಧಿಯೊಳಗೆ ಬ್ರಿಟಿಷರು ಭಾರತಕ್ಕೆ ಬಂದು ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾದರು. ಇದಕ್ಕೆ ಭದ್ರ ಬುನಾದಿ ಹಾಕುವೊಳಗೆ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥವರ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡಿದ್ರಪ್ಪ ಅಂತಂದರೆ, ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ವಿಸ್ತರಣೆ ಮಾಡಲಿಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥ ನೀತಿ ಅಂತಂದರು. ಈ ನೀತಿ ಬ್ರಿಟಿಷರು ದೇಶೀಯ ಅರಸರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಬ್ರಿಟಿಷರಿಗೆ ಬಹಳ ಅನುಕೂಲ ಆಯಿತು. ಸಹಾಯಕ ಸೈನ್ಯ ಪದ್ಧತಿ ನೀತಿಯಿಂದ ಇಂಗ್ಲಿಷರು ಮೈಸೂರು ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತರುವಲ್ಲಿ ಯಶಸ್ವಿಯಾದರವರು. ಟಿಪ್ಪು ಸುಲ್ತಾನ್ ಈ ಪದ್ಧತಿಯನ್ನು ಸ್ವೀಕರಿಸದೆ ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಿ ಸೋತು ಮರಣವನ್ನು ಕೂಡ ಹೊಂದಿಬಿಟ್ರು. ಮರಾಠರ ಪೇಶ್ವೆಯ ಎರಡನೇ ಬಾಜಿರಾವ್ ಅವರು ಕೂಡ ಎರಡನೇ ಆಂಗ್ಲೋ ಮರಾಠ ಯುದ್ಧದೊಳಗೆ ಸೋತರು. ಅದರ ಬಸ್ಸಿನ ಒಪ್ಪಂದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟರು. ಇನ್ನು ಮರಾಠರ ಹೋಳ್ಕರ್ ಮತ್ತು ಭೋಸ್ಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋಬೇಕಾಯಿತು. ಅದರಂತೆ ಸಿಖ್ಖರ ಲಾಲ್ ಸಿಂಗ ಕೂಡ ಬ್ರಿಟಿಷರೊಂದಿಗೆ ಹೋರಾಡಿ ಸೋತರು. ಆಗ ದುಲೀಪ್ ಸಿಂಗ್ ಅಂತಕ್ಕಂಥವ್ರು ಅನಿವಾರ್ಯವಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟು ಅಲ್ಲಿ ಆಡಳಿತ ಮಾಡಬೇಕಾಯಿತು. ಇದರಿಂದಾಗಿ ಪಂಜಾಬ್ ಪ್ರದೇಶ ಕೂಡ ಬ್ರಿಟಿಷರಿಗೆ ವಶ ಆಯಿತು. ಹೀಗೆ ಬ್ರಿಟಿಷರು ತಮ್ಮ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತವನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡು ಭಾರತದಾದ್ಯಂತ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಕಾರಣೀಭೂತರಾದರು. ಅದಕ್ಕಾಗಿ ಲಾರ್ಡ್ ವೆಲ್ಲೆಸ್ಲಿಯವರ ಒಂದು ಸಹಾಯ ಬ್ರಿಟಿಷರಿಗೆ ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಭಾರತವು ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ವಿಸ್ತರಿಸುವ ಜೊತೆ ಜೊತೆ ಆಡಳಿತಾತ್ಮಕವಾಗಿ ಹಲವಾರು ಸುಧಾರಣೆಗಳಲ್ಲಿ ತರುವಲ್ಲಿ ಕೂಡ ಇವರು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಛಾಪನ್ನು ಮೂಡಿಸಿದ್ದಾರೆ. ಯುರೋಪ್ನಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಅನ್ವೇಷಣೆಗಳನ್ನು ಇವರು ಮಾಡಿದರು. ಅದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಬಹಳ ಅದ್ಭುತವಾದ ತಂತ್ರಜ್ಞಾನವನ್ನು ಬಳಸಿದರು. ಅದರಲ್ಲಿ ಉಂಟಾಗಿರ್ತಕ್ಕಂಥ ಬಂಡವಾಳಶಾಹಿಗೆ ಕಾರಣ ಆಯಿತು. ಅದು ಬಂಡವಾಳಶಾಹಿಗೆ ಅದೇನಾಯಿತಪ್ಪ ಅಂತಂದರೆ ಕಾರಣ ಆಯಿತು. ವ್ಯಾಪಾರದ ವ್ಯವಸ್ಥೆಯೊಳಗೆ ಬದಲಾವಣೆ ಕೂಡ ಇದರಿಂದ ಉಂಟಾಯಿತು. ಯುರೋಪಿಯನ್ರು ವ್ಯಾಪಾರಿಗಳು ಏನು ಮಾಡಿದ್ರಪ್ಪ ಅಂತಂದ್ರೆ, ವ್ಯಾಪಾರೀಕರಣದ ಏಕಸಾಮ್ಯತೆಗಳ ಮೂಲಕ ಸರಕುಗಳನ್ನು ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡಿ ಲಾಭವನ್ನು ಮಾಡ್ಕೊಳ್ತಾ ಇದ್ದರು. ಇದರಿಂದ ವ್ಯಾಪಾರಿ ಬಂಡವಾಳಶಾಹಿತ್ವ ಕೂಡ ಬೆಳೀತಾ ಹೋಯಿತು. ಇನ್ನು ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ವಿಸ್ತರಣೆ ಮಾಡುವ ಜೊತೆಗೆ ವ್ಯಾಪಾರ ಕೇಂದ್ರದೊಳಗೂ ಕೂಡ ಅದ್ಭುತವಾದ ವ್ಯಾಪಾರಿ ಬಂಡವಾಳಶಾಹಿತ್ವದೊಂದಿಗೆ ಅವರು ಈ ಒಂದು ಬೆಳವಣಿಗೆಯನ್ನು ಮಾಡ್ತಾ ಹೋದರು. ಅದರೊಂದಿಗೆ ಅವರು ಕೈಗಾರಿಕಾ ನೀತಿಯನ್ನು ಕೈಗಾರಿಕಾ ಬಂಡವಾಳವನ್ನು ಕೂಡ ಸುಧಾರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋದರು ಅವರು ತಮ್ಮ ಪರವಾಗಿ. ಭಾರತದೊಳಗೂ ಕೂಡ ವ್ಯಾಪಾರ ಬಂಡವಾಳ ಹೂಡಿಕೆದಾರರ ಪ್ರವೇಶ ಆಯಿತು. ಈ ನಿಟ್ಟೊಳಗೆ ವ್ಯಾಪಾರ ಏಕಸ್ವಾಮ್ಯತ್ವ, ಸರ್ಕಾರಗಳ ಒಂದು ಅನುಮತಿ ಮತ್ತು ಹಕ್ಕುಪತ್ರದೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಇನ್ನು ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಏಕಸ್ವಾಮ್ಯತೆಯನ್ನು ಕೂಡ ಪಡೆದಿತ್ತದು. ಭಾರತದಿಂದ ಇಂಗ್ಲೆಂಡ್ ದೇಶಕ್ಕೆ ಹೇರಳವಾಗಿ ಕಚ್ಚಾ ವಸ್ತುಗಳನ್ನು ಕಳಿಸಲಾಗ್ತಾ ಇತ್ತು. ಇಂಗ್ಲೆಂಡ್ ದೇಶದ ಸಿದ್ಧ ವಸ್ತುಗಳನ್ನು ಭಾರತವು ಮಾರುಕಟ್ಟೆಯಾಗಿ ಇಲ್ಲಿ ಪರಿಗಮಿಸಿತ್ತು. ಇನ್ನು ಬ್ರಿಟಿಷ್ ವ್ಯಾಪಾರಿಗಳು ಮತ್ತು ತೋಟಗಾರಿಕಾ ಒಂದು ತಯಾರಿಗೊಳಿಸಿರ್ತಕ್ಕಂಥ ಆ ಒಂದು ಅವರು ತೋಟಗಾರಿಕಾ ಅವರು ಒಂದು ಏನು ಮಾಡಿದ್ರಪ್ಪ ಅಂತಂದರೆ, ತೋಟಗಾರರು ಬ್ರಿಟಿಷ್ ವ್ಯಾಪಾರಿಗಳು ಇವರೆಲ್ಲ ಗಳಿಸಿರ್ತಕ್ಕಂಥ ಲಾಭವನ್ನು ಭಾರತದಿಂದ ಕೊಂಡೊಯ್ಯಲಾಗ್ತಾ ಇತ್ತು. ಇದು ಭಾರತದಲ್ಲಿ ಕೈಗಾರಿಕಾ ಬಂಡವಾಳದ ಮೂಲಕ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಸೋರಿಕೆಗೆ ಇದು ಏನಾಗಿತ್ತಪ್ಪ ಅಂತಂದರೆ ಕಾರಣೀಕರ್ತ ಆಗಿತ್ತು ಆತ್ಮೀಯರೇ. ಇನ್ನು ಬ್ರಿಟಿಷರು ಪೂರ್ವ ಭಾರತದೊಳಗಿರ್ತಕ್ಕಂಥ ಉಳಿಗಮಾನ ವ್ಯವಸ್ಥೆಯನ್ನು ಬಂಡವಾಳ ವ್ಯವಸ್ಥೆಯಡಿಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ಸುಲಭವಾಗಿ ಹಾದಿಯೊಳಗೆ ಸಮಾಜವನ್ನು ಕೂಡ ಅವರು ವಿಭಿನ್ನ ರೀತಿಯಾಗಿ ಪರಿವರ್ತನೆ ಮಾಡ್ತಾ ಬಂದರು. ಹಳೆಯ ಭೂ ಸಂಬಂಧದ ಮತ್ತು ಕುಶಲಕರ್ಮಿಗಳು ಮತ್ತು ಕರಕುಶಲ ಕೈಗಾರಿಕೆಗಳು ಕೂಡ ಇವರಿಂದಾಗಿ ಅವನತಿಯಾದವು. ಅಷ್ಟೇ ಅಲ್ಲ, ಇವುಗಳ ಬದಲಿಗೆ ಹೊಸ ಭೂ ಸಂಬಂಧ ಮತ್ತು ಹಲವಾರು ಆಧುನಿಕ ಕೈಗಾರಿಕಾ ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡ್ರು. ಆದರೆ ನಮ್ಮ ಸಾಂಪ್ರದಾಯಿಕ ಕೈಗಾರಿಕಾ ಪದ್ಧತಿಗಳು ಇದರಿಂದ ಅವನತಿಯಾದವು. ಇನ್ನು ಭಾರತದೊಳಗೆ ಆಧುನಿಕ ಕೈಗಾರಿಕೆಗಳು ಮತ್ತು ಸಾರಿಗೆ ಸಂಪರ್ಕದಿಂದಾಗಿ ಹೊಸದಾಗಿ ಉದಯವಾಗಿರ್ತಕ್ಕಂಥ ವರ್ಗಗಳೊಳಗೆ ಬಂಡವಾಳಶಾಹಿಗಳನ್ನು ಕಾರ್ಮಿಕ ವರ್ಗ, ಸಾರಿಗೆ ಕಾರ್ಮಿಕರು, ಭೂ ಹಿಡುವಳಿದಾರರು, ಗೇಣಿದಾರರು, ವರ್ತಕರು ಈ ರೀತಿಯಾಗಿ ಇವರೇನು ಮಾಡ್ತಾ ಬಂದರು, ವಿಂಗಡಣೆ ಮಾಡ್ತಾ ಬಂದರು. ಹೀಗೆ ಭಾರತದ ಮೇಲೆ ಬ್ರಿಟಿಷರು ಪ್ರಭಾವದಿಂದಾಗಿ ಆರ್ಥಿಕ ವಲಯವಷ್ಟೇ ಪರಿವರ್ತನೆ ಆಗಿ ಇದು ಬದಲಾವಣೆ ಆಗ್ತಾ ಹೋಯಿತು. ಇನ್ನು ಸಾಮಾಜಿಕ ಸಂರಚನೆ ಕೂಡ ಬದಲಾವಣೆಯನ್ನು ಇಲ್ಲಿ ಕಂಡುಕೊಳ್ತು. ಇನ್ನು ಭಾರತದೊಳಗೆ ಬ್ರಿಟಿಷರು ಆಡಳಿತವನ್ನು ಬೆಳೆದಂತೆ ಸಮಸ್ಯೆಗಳು ಕೂಡ ಬೇರೆ ಹೇಳ್ತಾ ಬಂದು ಆದ್ಮೇಲೆ
ಸಮಸ್ಯೆಗಳನ್ನು ತೊಡೆದು ಹಾಕಲಿಕ್ಕೆ ಬ್ರಿಟಿಷರು ಕಾಲಕಾಲಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳು ನಿಯಮಗಳನ್ನು ಅವರು ತರ್ತಾ ಹೋದರು. ಆ ಒಂದು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಹಲವಾರು ಸಂವಿಧಾನಾತ್ಮಕ ಬೆಳವಣಿಗೆಗಳನ್ನು ನಾವು ನೋಡ್ತಾ ಬಂದರೆ, ಸಂವಿಧಾನದ ಬೆಳವಣಿಗೆಗಳು ಭಾರತದಲ್ಲಿ ಬ್ರಿಟಿಷರು ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೀತಾ ಬಂದು ಸಮಸ್ಯೆಗಳ ಒಂದು ನಿಗ್ರಹಕ್ಕಾಗಿ ಆಡಳಿತಾತ್ಮಕ ಕ್ಷೇತ್ರದೊಳಗೆ ಸುಧಾರಣೆ ತರುವ ಅಗತ್ಯತೆ ಕೂಡ ಅವ್ರಿಗೆ ಕಂಡು ಬಂತು. ಈ ಸುಧಾರಣೆಗಾಗಿ ಬ್ರಿಟಿಷರು ಆ ಒಂದು ಭಾರತೀಯರ ಬೇಡಿಕೆಗಳನ್ನು ಸ್ಪಂದಿಸುವಂತೂ ಇರಬೇಕು ಮತ್ತು ತಮ್ಮ ಒಂದು ಆಡಳಿತಾತ್ಮಕ ಸುಧಾರಣೆಗೂ ಅವಕಾಶ ಆಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲವೊಂದಿಷ್ಟು ನಿಯಮಗಳನ್ನು ಕಾಯ್ದೆಗಳ ರೂಪದಲ್ಲಿ ಅವರು ಜಾರಿಗೆ ತಂದರು. ಆ ಒಂದು ಕಾಯ್ದೆಗಳನ್ನು ನೋಡೋದಾದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ರೆಗ್ಯುಲೇಟಿಂಗ್ ಶಾಸನ, 1784 ಫೀಡ್ಸ್ ಇಂಡಿಯಾ ಶಾಸನ, 1861 ಇಂಡಿಯನ್ ಕೌನ್ಸಿಲ್ ಶಾಸನ, ಹಾಗೆ 1909 ಮಿಂಟೋ ಮಾರ್ಲೆ ಸುಧಾರಣೆ, 1919 ಬ್ರಿಟಿಷ್ ಭಾರತ ಸರ್ಕಾರದ ಶಾಸನ ಮೆಂಟೆಗೋ ಚೇಮ್ಸ್ಫರ್ಡ್ ಶಾಸನ ಅಥವಾ ಸುಧಾರಣೆ ಅಂತ ಏನು ಕರಿತೀವಿ ಅದು, ಹಾಗೆ 1935 ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥವುಗಳೆಲ್ಲ ಬ್ರಿಟಿಷರು ನಮ್ಮ ದೇಶದಲ್ಲಿ ತಂದಿರತಕ್ಕಂಥ ಹಲವಾರು ಸಂವಿಧಾನಾತ್ಮಕ ಬೆಳವಣಿಗೆಗಳು. ಇದರ 1773 ರೆಗ್ಯುಲೇಟಿಂಗ್ ಶಾಸನ ಅಂತಂತಂದರೆ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಿರತಕ್ಕಂಥ ದ್ವಿಮುಖ ಸರ್ಕಾರ ಬದಲಿಗೆ ಇದರಿಂದ ರದ್ದಾಯಿತು. ಬಂಗಾಳದ ಗವರ್ನರ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೀಲಾಯಿತು. ವಾರನ್ ಹೆಸ್ಟಿಂಗ್ ಅಂತಕ್ಕಂಥವ್ರು ಭಾರತದ ಮೊದಲನೇ ಗವರ್ನರ್ ಜನರಲ್ ಆಗಿ ಅಧಿಕಾರ ಸ್ವೀಕರಿಸಿದರು. ಆಡಳಿತದೊಳಗೆ ಸಲಹೆ ನೀಡಲಿಕ್ಕೆ ಸಲಹಾ ಸಮಿತಿ ನೇಮಕ ಆಯಿತು. ಕಂಪನಿ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ಭಾರತದ ವ್ಯವಹಾರದ ಕಾರ್ಯದರ್ಶಿ ಕಳಿಸಲಾಯಿತು. ಭಾರತದೊಳಗೆ ಒಂದು ಸರ್ವೋಚ್ಚ ನ್ಯಾಯಾಲಯ ಕಲ್ಕತ್ತಾದೊಳಗೆ ಈ ಒಂದು ಕಾಯ್ದೆ ಮೂಲಕ ಅದೇನಾಯಿತು ಅಂತಂದರೆ ಸ್ಥಾಪಿಸಲಾಯಿತು. ಇನ್ನು 1784 ಫೀಡ್ಸ್ ಇಂಡಿಯಾ ಕಾಯ್ದೆಯನ್ನು ನೋಡೋದಾದರೆ 1784 ಫೀಡ್ಸ್ ಇಂಡಿಯಾ ಶಾಸನದ ಪ್ರಕಾರ ಬ್ರಿಟಿಷರ ಪ್ರದೇಶದೊಳಗೆ ಉತ್ತಮ ಆಡಳಿತಕ್ಕಾಗಿ ನಿಯಂತ್ರಣ ಮಂಡಳಿ ಬೋರ್ಡ್ ಆಫ್ ಕಂಟ್ರೋಲನ್ನು ನೇಮಿಸಲಿಕ್ಕೆ ಅವಕಾಶ ಕೊಡಲಾಯಿತು. ಇದ್ರಾಗ ಸಲಹಾ ಸಮಿತಿಯೊಳಗೆ ಪ್ರೈವಿ ಕೌನ್ಸಿಲ್ ಒಂದನ್ನು ಸ್ಥಾಪಿಸಲಿಕ್ಕೆ ಅವಕಾಶ ನೀಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ನಿಯಮಗಳಿಗೆ ಒಳಪಡ್ತಾ ಮೇರೆ. ಇನ್ನು 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟನ್ನು ನೋಡ್ತಾ ಬಂದರೆ, ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನು ನೋಡಿದರೆ ಭಾರತದ ಸಂವಿಧಾನದ ಬೆಳವಣಿಗೆಯೊಳಗೆ 1861 ಕಾಯ್ದೆ ಭಾಳ ಪ್ರಮುಖ ಆಗಿರ್ತಕ್ಕಂಥದ್ದು. ಇದರ ಪ್ರಕಾರ ಕಾರ್ಯಕಾರಿ ಸಮಿತಿಯೊಳಗೆ ಭಾರತೀಯರನ್ನು ನಾಮಕರಣ ಮಾಡಲಿಕ್ಕೆ ಅವಕಾಶ ಆಗಿತ್ತು. ಇದರ ಪ್ರಕಾರ ಭಾರತೀಯ ಪ್ರಪ್ರಥಮ ಶಾಸನೀಯ ಹಾಗೂ ಆಡಳಿತ ಕಾರ್ಯದೊಳಗೆ ಪಾಲ್ಗೊಳ್ಳಲಿಕ್ಕೆ ಕಾರಣೀಕರ್ತಾ ಇತ್ತು. ಇನ್ನು 1909 ಮಿಂಟೋ ಮಾರ್ಲೆ ಸುಧಾರಣೆಯನ್ನು ನೋಡಿದು ಬಂದರೆ, 1909 ಮಿಂಟೋ ಮಾರ್ಲೆ ಸುಧಾರಣೆಗಳ ಶಾಸನ ಕೇಂದ್ರ ಶಾಸಕಾಂಗ ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಪ್ರಾಂತ್ಯಗಳು ಶಾಸನಸಭೆ ವಿಸ್ತಾರವಾಗಿ ಚುನಾಯಿತರಿಗೂ ಅಲ್ಲಿ ಅವಕಾಶ ನೀಡಲಾಯಿತು. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಪರಿಚಯಿಸಲಾಯಿತು. ಇನ್ನು 1909 ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು ನೋಡ್ತಾ ಬಂದರೆ, ಆ ಒಂದು ಮಿಂಟೋ ಮಾರ್ಲೆ ಸುಧಾರಣಾ ಶಾಸನಗಳು ಕೇಂದ್ರ ಶಾಸಕಾಂಗ ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟು, ಪ್ರಾಂತ್ಯಗಳ ಶಾಸನಸಭೆ ವಿಸ್ತಾರವಾಗಿ ಚುನಾಯಿತರಿಗೂ ಅವಕಾಶ ನೀಡಲಾಯಿತು. ಮತೀಯ ಆಧಾರದ ಮೇಲೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಚುನಾವಣಾ ಕ್ಷೇತ್ರಗಳನ್ನು ಇಲ್ಲಿ ಕೊಡಲಾಗಿತ್ತು. ಈ ರೀತಿಯಾಗಿ 1909 ಮಿಂಟೋ ಮಾರ್ಲೆ ಸುಧಾರಣೆ ನೀಡಲಾಯಿತು. ಇನ್ನು 1919 ಭಾರತ ಶಾಸನ ಕೇಂದ್ರಗಳ ಎರಡು ಸದನಗಳು ಮೇಲ್ಮನೆ ಕೆಳಮನೆಗಳ ಅವಕಾಶ ಮಾಡಿಕೊಟ್ಟಿತ್ತು. ಪ್ರಾಂತ್ಯಗಳಲ್ಲಿ ಕೂಡ ದ್ವಿಮುಖ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಆಡಳಿತದ ವಿಷಯದೊಳಗೆ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತಕ್ಕಂಥ ವಿಂಗಡಣೆಯಾಗಿತ್ತು. 1935 ಭಾರತ ಸರ್ಕಾರದ ಕಾಯ್ದೆ ಒಂದು ಪ್ರಮುಖ ದಾಖಲೆ ಅಂತ ಕೂಡ ಹೇಳ್ಬೋದು ನಾವು. ಯಾಕಪ್ಪ ಅಂತಂತಂದರೆ ಅದು ಅಖಿಲ ಭಾರತೀಯ ಸಂಯುಕ್ತ ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಈ ಒಂದು ಕಾಯ್ದೆಯ ಪ್ರಕಾರ ಆಡಳಿತದಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ್ದು. ಈ ಶಾಸನ ಸ್ವತಂತ್ರ ಭಾರತದಲ್ಲಿ ರಚನೆಯಾಗಿರ್ತಕ್ಕಂಥ ಭಾರತ ಸಂವಿಧಾನಕ್ಕೆ ಆಧಾರವಾಗಿ ಇದು ಪರಿಗಣಿಸ್ತು. ಈಗ ನಾ ಹೇಳಿದೆ 1784 ಫೀಡ್ಸ್ ಇಂಡಿಯಾ ಶಾಸನ ಪ್ರಕಾರ ಉತ್ತಮ ಆಡಳಿತ ನೀಡುವುದು, ನಿಯಂತ್ರಣ ಮಂಡಳಿ ನೇಮಿಸುವುದು, ಇವೆಲ್ಲವುಗಳು ಕೂಡ ಬಂದರೆ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಕಾರ್ಯಕಾರಿ ಸಮಿತಿಯೊಳಗೆ ಭಾರತೀಯರ ನಾಮಕರಣ ಮಾಡಿಕೊಳ್ಳೋದು, ಆಡಳಿತ ಆ ಒಂದು ಅವಕಾಶ ಕಲ್ಪಿಸಿಕೊಡುವುದು, ಬಾಂಬೆ ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸನೀಯ ಅಧಿಕಾರ ಕೊಡುವುದು, ಉಳಿದ ಪ್ರಾಂತ್ಯಗಳಿಗೆ ಪಡೆಯುವಂಥ ಅವಕಾಶ ಮಾಡಿಕೊಟ್ಟಿತ್ತು. ಈ ಕಾಯ್ದೆಯನ್ನು ಭಾರತದ ಶಾಸನೀಯ ವಿಕೇಂದ್ರೀಕರಣದ ಪ್ರಥಮ ಹಂತ ಅಂತೇಳಿ ನಾವು ಹೇಳ್ಬೋದು. ಇನ್ನು 1909 ಮಿಂಟೋ ಮಾರ್ಲೆ ಕಾಯ್ದೆ ಪ್ರಕಾರ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಡಲಾಯಿತು. 1909 ಭಾರತ ಸರ್ಕಾರದ ಕೇಂದ್ರದಲ್ಲಿ ಎರಡು ಮನೆಗಳು ಅಂದರೆ ಮೇಲ್ಮನೆ ಕೆಳಮನೆಗಳ ರಚನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರದ ಒಂದು ರಚನೆಗೆ ಅವಕಾಶ ಮಾಡಿಕೊಟ್ಟಿತ್ತು. 1835 ಒಂದು ಭಾರತ ಸರ್ಕಾರ ಕಾಯ್ದೆ ಏನಿದೆ ಇದು ಸ್ವತಂತ್ರ ಭಾರತದ ರಾಜ್ಯಾಂಗ ರಚನೆಯೊಳಗೆ ಆಧಾರವಾಗಿ ಪರಿಗಣಿಸ್ತಂತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ಇದು ಸಂವಿಧಾನಾತ್ಮಕ ಬೆಳವಣಿಗೆ ಯಾವುದಂತಂದರೆ ಬ್ರಿಟಿಷರ ಒಂದು ಆಡಳಿತ ವೈಖರಿಯನ್ನು ತೆಗೆದುಕೊಂಡಾಗ ಬ್ರಿಟಿಷರು ಯಾವ ರೀತಿಯಾಗಿ ಭದ್ರ ಬುನಾದಿ ನಿಲ್ಲುವ ಸಲುವಾಗಿ ಹಲವಾರು ರೀತಿಯ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳು ಅವರಿಗೆ ಬಹಳ ಅದ್ಭುತವಾಗಿ ಕೊನೆಗಣಿಸಿದರೂ ಕೂಡ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಇದನ್ನು ಒಂದು ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡು ಇಂಗ್ಲೆಂಡಿಂದ ಒಂದು ಸರಕುಗಳನ್ನು ತೆಗೆದುಕೊಳ್ಳುವುದು, ಹೀಗೆ ಅವರು ನಮ್ಮ ಒಂದು ಸಂಪತ್ತನ್ನು ಲೂಟಿ ಮಾಡಿದರು ಅಂದರೆ ಅದು ತಪ್ಪಾಗಲಾರ್ದು. ಅದರೊಂದಿಗೆ ಅವರು ಹಲವಾರು ಶಾಸನಾತ್ಮಕ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಹಲವಾರು ಸಂವಿಧಾನ ಬೆಳವಣಿಗೆಯೂ ಕೂಡ ಕಾರಣೀಕರ್ತರಾಗಿದ್ದಾರೆ. ಇದು ಬ್ರಿಟಿಷರ ಆಡಳಿತದ ಬುನಾದಿ ಮತ್ತು ಅದರ ಒಂದು ಪರಿಣಾಮ ಬೆಳವಣಿಗೆಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸನ್ನು ತಿಳ್ಕೊಂಡಿದ್ದೇವೆ.
ನನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ, ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ತಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.